ಅಭಿವೃದ್ಧಿ ಹೇಳಬೇಕಿಲ್ಲ ಸ್ವಾಮಿ. ನಾವು ಹೇಳ್ತೀವಿ, 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೀವಿ, 5 ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ, 5 ಗ್ಯಾರಂಟಿ ಜೊತೆ 4ನೇ ಗ್ಯಾರಂಟಿ ಅಂತೀನಿ. ಮನೆಗಳು ಕೊಡೋದು, ಮನೆಗಳು ಅದೇ ರುದ್ರಪಾಂಡಾಗಿ ಕೇಳ್ತಾ ಇದ್ದೀನಿ, ನನಗೆ ನನ್ನ ತಾಲೂಕಲ್ಲೂ ಇದೆ ಮನೆ, ನೆಕ್ಸ್ಟ್ ಕ್ಯಾಬಿನೆಟ್ ತಂದು ಮಾಡ್ತೀನಲ್ಲ ಅಂದೆ. ನಾವು ಘೋಷಣೆ ಮಾಡಿರಲಿಲ್ಲ, ಬರೇ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದಕ್ಕೆ ಸಿದ್ದರಾಮಯ್ಯ ಅವರು 238,000 ಮನೆಗಳು, ಎಷ್ಟು 238,000 ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿದ್ದು. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು, ಯಡಿಯೂರಪ್ಪ 2 ವರ್ಷ ಮುಖ್ಯಮಂತ್ರಿ ಆದರು, ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆದರು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಿಮ್ಮ ಮಾಧ್ಯಮ ಮುಖಾಂತರ ನಾನು ಬಿ ಜೆ ಪಿಯವ್ರು ಸವಾಲು ಹಾಕ್ತೀನಿ. ನಾನು ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿ AHP ಸ್ಕೀಮಲ್ಲಿ ಒಂದು ಮನೆ ಏನಾರು ಅವ್ರು ಕೊಟ್ಟಿದ್ರೆ ಅವ್ರು ಓದೋದಿಲ್ಲ 5 ವರ್ಷದಲ್ಲಿ. ನಾನು ರಾಜಕೀಯದ ನಿರ್ವೃತ್ತಿ ತಗೊಂಡು ಮಂತ್ರಿ ಸ್ಥಾನಕ್ಕೆ ನಾನೇ ರಾಜೀನಾಮೆ ಕೊಡ್ತೀನಿ. ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವ್ರು ಬಡವ್ರ ಬಗ್ಗೆ ಕಾಲೇಜಿ ಇಟ್ಕೊಂಡು ಕಾಣಿಕೆ 5 ಗ್ಯಾರಂಟಿ ಜೊತೆ ಇದು ನಾನು ಕೊಡ್ತೀನಿ 9,500 ಕೋಟಿಗಳು ಮನೆಗಳು 238,000 ಮನೆ ನೀನು ಬಡವ್ರು ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಕ್ಯಾಬಿನೆಟಲ್ಲಿ ತಂದು 500 ಕೋಟಿ ಬಿಡುಗಡೆ ಮಾಡಿದ್ರು. ಫೆಬ್ರವರಿಯಲ್ಲಿ 36,789 ಮನೆಗಳು ಕೊಟ್ಟಿದ್ದೀವಿ, ಬರ ತಿಂಗಳಲ್ಲಿ 38,000 ಕೊಡ್ತೀವಿ, 1 ವರ್ಷದಲ್ಲಿ 238,000 ಮನೆಗಳು ಕೊಡ್ತೀವಿ ನಾವು. ಇದು ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಕಾಸ್ಟ್ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ಕೊಡ್ತಾರೆ. ಬಡವ್ರಿಗೆ GST ಆಗಿಬಿಟ್ಟು 18% ಹಿಂದೆಯಿಂದ 1,38,000 ಕಿತ್ಕೊಳ್ತಾರೆ. ಮುಂದೆಯಿಂದ ಕೊಡ್ತಾರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ, ಹಿಂದೆಯಿಂದ ಏನು ಮಾಡ್ತಾರೆ 18% ಬಡವ್ರಿಗೆ GST ಹಾಕಿ ವಾಪಸ್ ತೊಗೊಳ್ತಾರೆ. ಹಂಗಾಗಿ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರದಿಂದ 1 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ, SC ST ಇದ್ದರೆ 7 ಲಕ್ಷ ಕೊಡ್ತಾರೆ. ಆವ್ರೇಜ್ ತೊಗೊಂಡ್ರೆ 1.5 ಲಕ್ಷ, 1.5 ಲಕ್ಷ ಮತ್ತು ಕೇಂದ್ರ ಸರ್ಕಾರದ 1.5 ಲಕ್ಷ ಎಷ್ಟಾಯಿತು, 3 ಲಕ್ಷ ಆಯಿತು. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತು, 4.5 ಲಕ್ಷ. ಪಾಪ ಬಡವ್ರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ನಂಬ್ತಿರೋ ಬಿಡ್ತಿರೋ ನೀವು? ನಾನು ಡಾಟಾ ಕೊಡ್ತೀನಿ ಮಾಧ್ಯಮ ಸ್ನೇಹಿತರಿಗೆ. 8 ವರ್ಷದಲ್ಲಿ ಯಾರು 5,000 ಕೊಟ್ಟವ್ರೆ, ಯಾರು 10,000 ಕೊಟ್ಟವ್ರೆ, ಯಾರು 15,000 ಕೊಟ್ಟರೆ, ಆದಮೇಲೆ ಕೊಟ್ಟಿಲ್ಲ. ಟೋಟಲ್ ಬೆನಿಫಿಷರಿ ಬರಬೇಕಾಗಿರೋದು ರಾಜೀವ್ ಗಾಂಧಿ ಮತ್ತು ಸ್ಲಮ್ ಬೋರ್ಡ್ಗೆ 9,400 ಕೋಟಿ. ಎಷ್ಟು ಕೊಟ್ಟವ್ರು ಹೇಳಿ ಬೆನಿಫಿಷರಿ? ಬರೇ 310 ಕೋಟಿ ಕೊಟ್ಟಿದ್ರು. ಜನ ಬೀದಿಯಲ್ಲಿದ್ದರು ಸ್ವಾಮಿ, ಅನ್ಕಂಪ್ಲೀಟ್ ಆಗಿ ನೀವು ಹೇಳ್ದಂಗೆ ಕೆಲಸ ಆಗಿಲ್ಲ, ಅರ್ಧಂಬರ್ಧಂ ಕೆಲಸ ಆಗಿ ಪಾಪ ಜನ ಹೆಂಗೋ ಟಾರ್ಪೋಲೋ ಶೆಡ್ ಹಾಕ್ಕೊಂಡು ಹೆಂಗೋ ಒಂದು ಜೀವನ ಮಾಡ್ಕೊತಾಯಿದ್ರು. ಏನೋ ಸರ್ಕಾರದಿಂದ ಮನೆ ಕಟ್ಕೊಡ್ತಾರಂತ ಆಸೆಯಲ್ಲಿ ಖಾಲಿ ಮಾರೋ ಅವ್ರು ಬೀದಿಯಲ್ಲಿ ತಂದುಬಿಟ್ಟಿದ್ರು. ನಾನು ಮಂತ್ರಿ ಆದಮೇಲೆ ನಾನು ಮುಖ್ಯಮಂತ್ರಿ ಗಮನಕ್ಕೆ ತಂದು ಈಗ 9,500 ಕೋಟಿನ ಸರ್ಕಾರ ಕೊಡ್ತಾರೆ, ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ಬಡವ್ರ ಬಗ್ಗೆ ಕಾಲೇಜಿ ಸಿದ್ದರಾಮಯ್ಯ ಆಗಿರೋದು, ಕುಮಾರಸ್ವಾಮಿಗೆ ಇರಲಿಲ್ವಾ, ಯಡಿಯೂರಪ್ಪನಿಗೆ ಇರಲಿಲ್ವಾ, ಬಸವರಾಜ ಬೊಮ್ಮಾಯಿಗೆ ಇರಲಿಲ್ಲ? ಈ 5 ಗ್ಯಾರಂಟಿದಲ್ಲೂ 6ನೇ ಗ್ಯಾರಂಟಿ ಅಂತೀನಿ ನಾನಿದು. ಅವ್ರ ಬಡವ್ರ ಬಗ್ಗೆ ಕಾಲೇಜಿ ಇರಲಿಲ್ವಾ? ಅಭಿವೃದ್ಧಿ ಹೇಳಬೇಕಿಲ್ಲ ಸ್ವಾಮಿ. ನಾವು ಹೇಳ್ತೀವಿ, 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೀವಿ, 5 ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ, 5 ಗ್ಯಾರಂಟಿ ಜೊತೆ 6ನೇ ಗ್ಯಾರಂಟಿ ಅಂತೀನಿ. ಮನೆಗಳು ಕೊಡೋದು, ಮನೆಗಳು ಅದೇ ರುದ್ರಪಾಂಡಾಗಿ ಕೇಳ್ತಾ ಇದ್ದೀನಿ, ನನಗೆ ನನ್ನ ತಾಲೂಕಲ್ಲೂ ಇದೆ ಮನೆ, ನೆಕ್ಸ್ಟ್ ಕ್ಯಾಬಿನೆಟ್ ತಂದು ಮಾಡ್ತೀನಲ್ಲ ಅಂದೆ. ನಾವು ಘೋಷಣೆ ಮಾಡಿರಲಿಲ್ಲ, ಬರೇ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದಕ್ಕೆ ಸಿದ್ದರಾಮಯ್ಯ ಅವರು 238,000 ಮನೆಗಳು, ಎಷ್ಟು 238,000 ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿದ್ದು. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು, ಯಡಿಯೂರಪ್ಪ 2 ವರ್ಷ ಮುಖ್ಯಮಂತ್ರಿ ಆದರು, ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆದರು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಿಮ್ಮ ಮಾಧ್ಯಮ ಮುಖಾಂತರ ನಾನು ಬಿ ಜೆ ಪಿಯವ್ರು ಸವಾಲು ಹಾಕ್ತೀನಿ. ನಾನು ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿ AHP ಸ್ಕೀಮಲ್ಲಿ ಒಂದು ಮನೆ ಏನಾರು ಅವ್ರು ಕೊಟ್ಟಿದ್ರೆ ಅವ್ರು ಓದೋದಿಲ್ಲ 5 ವರ್ಷದಲ್ಲಿ. ನಾನು ರಾಜಕೀಯದ ನಿರ್ವೃತ್ತಿ ತಗೊಂಡು ಮಂತ್ರಿ ಸ್ಥಾನಕ್ಕೆ ನಾನೇ ರಾಜೀನಾಮೆ ಕೊಡ್ತೀನಿ. ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಬಡವ್ರ ಬಗ್ಗೆ ಕಾಲೇಜ್ ಇಟ್ಕೊಂಡು ಕಾಣಿಕೆ 5 ಗ್ಯಾರಂಟಿ ಜೊತೆ ಇದು ನಾನು ಕೊಡ್ತೀನಿ 9,500 ಕೋಟಿಗಳು ಮನೆಗಳು 238,000 ಮನೆ ನೀನು ಬಡವ್ರು ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಕ್ಯಾಬಿನೆಟಲ್ಲಿ ತಂದು 500 ಕೋಟಿ ಬಿಡುಗಡೆ ಮಾಡಿದ್ರು. ಫೆಬ್ರವರಿಯಲ್ಲಿ 36,789 ಮನೆಗಳು ಕೊಟ್ಟಿದ್ದೀವಿ, ಬರ ತಿಂಗಳಲ್ಲಿ 38,000 ಕೊಡ್ತೀವಿ, 1 ವರ್ಷದಲ್ಲಿ 238,000 ಮನೆಗಳು ಕೊಡ್ತೀವಿ ನಾವು. ಇದು ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಕಾಸ್ಟ್ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ಕೊಡ್ತಾರೆ. ಬಡವ್ರಿಗೆ GST ಆಗಿಬಿಟ್ಟು 18% ಹಿಂದೆಯಿಂದ 1,38,000 ಕಿತ್ಕೊಳ್ತಾರೆ. ಮುಂದೆಯಿಂದ ಕೊಡ್ತಾರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ, ಹಿಂದೆಯಿಂದ ಏನು ಮಾಡ್ತಾರೆ 18% ಬಡವ್ರಿಗೆ GST ಹಾಕಿ ವಾಪಸ್ ತೊಗೊಳ್ತಾರೆ. ಹಂಗಾಗಿ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರದಿಂದ 1 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ, SC ST ಇದ್ದರೆ 7 ಲಕ್ಷ ಕೊಡ್ತಾರೆ. ಆವ್ರೇಜ್ ತೊಗೊಂಡ್ರೆ 1.5 ಲಕ್ಷ, 1.5 ಲಕ್ಷ ಮತ್ತು ಕೇಂದ್ರ ಸರ್ಕಾರದ 1.5 ಲಕ್ಷ ಎಷ್ಟಾಯಿತು, 3 ಲಕ್ಷ ಆಯಿತು. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತು, 4.5 ಲಕ್ಷ. ಪಾಪ ಬಡವ್ರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ನಂಬ್ತಿರೋ ಬಿಡ್ತಿರೋ ನೀವು? ನಾನು ಡಾಟಾ ಕೊಡ್ತೀನಿ ಮಾಧ್ಯಮ ಸ್ನೇಹಿತರಿಗೆ. 8 ವರ್ಷದಲ್ಲಿ ಯಾರು 5,000 ಕೊಟ್ಟವ್ರೆ, ಯಾರು 10,000 ಕೊಟ್ಟವ್ರೆ, ಯಾರು 15,000 ಕೊಟ್ಟರೆ, ಆದಮೇಲೆ ಕೊಟ್ಟಿಲ್ಲ.
ಟೋಟಲ್ ಬೆನಿಫಿಷರಿ ಬರಬೇಕಾಗಿರೋದು ರಾಜೀವ್ ಗಾಂಧಿ ಸ್ಲಮ್, ರಾಜೀವ್ ಗಾಂಧಿ ಮತ್ತು ಸ್ಲಮ್ ಬೋರ್ಡ್ಗೆ 9,400 crore. ಎಷ್ಟು ಕೊಟ್ಟವ್ರು ಹೇಳಿ ಬೆನಿಫಿಷರಿ? ಬರೇ 310 crore ಕೊಟ್ಟಿದ್ರು. ಜನ ಬೀದಿಯಲ್ಲಿದ್ದರು ಸ್ವಾಮಿ, ಅನ್ಕಂಪ್ಲೀಟ್ ಆಗಿ ನೀವು ಹೇಳ್ದಂಗೆ ಕೆಲಸ ಆಗಲಿಲ್ಲ, ಅರ್ಧಂಬರ್ಧಂ ಕೆಲಸ ಆಗಿ ಪಾಪ ಜನ ಹೆಂಗೋ ಟಾರ್ಪೋಲೋ ಶೆಡ್ ಹಾಕ್ಕೊಂಡು ಹೆಂಗೋ ಒಂದು ಜೀವನ ಮಾಡ್ಕೊತಾ ಇದ್ರು. ಏನೋ ಸರ್ಕಾರದಿಂದ ಮನೆ ಕಟ್ಕೊಡ್ತಾರಂತ ಆಸೆಯಲ್ಲಿ ಖಾಲಿ ಮಾರೋರು ಬೀದಿಯಲ್ಲಿ ತಂದುಬಿಟ್ಟಿದ್ರು. ನಾನು ಮಂತ್ರಿ ಆದಮೇಲೆ ನಾನು ಮುಖ್ಯಮಂತ್ರಿ ಗಮನಕ್ಕೆ ತಂದು ಈಗ 9,500 crore ಸರ್ಕಾರ ಕೊಡ್ತಾರೆ, ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ಬಡವ್ರ ಬಗ್ಗೆ ಕಾಳಜಿ? ಸಿದ್ದರಾಮಯ್ಯ ಆಗಿರೋದು, ಕುಮಾರಸ್ವಾಮಿಗೆ ಇರಲಿಲ್ವಾ, ಯಡಿಯೂರಪ್ಪನಿಗೆ ಇರಲಿಲ್ವಾ, ಬಸವರಾಜ ಬೊಮ್ಮಾಯಿಗೆ ಇರಲಿಲ್ಲ. ಈ 5 guarantee ಆರನೇ ಗ್ಯಾರಂಟಿ ಅಂತೀನಿ ನಾನಿದು. ಅವ್ರು ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? ಅಭಿವೃದ್ಧಿ ಹೇಳಬೇಕಿಲ್ಲ ಸ್ವಾಮಿ, ನಾವು ಹೇಳ್ತೀವಿ 5 guarantee ಘೋಷಣೆ ಮಾಡಿದ್ದೀವಿ, 5 guarantee ಕೊಟ್ಟಿದ್ದೀವಿ. 5 guarantee ಜೊತೆ 6th guarantee ಅಂತೀನಿ, ಮನೆಗಳು ಕೊಡೋದು. ಮನೆಗಳು ಅದೇ ರುದ್ರಪ್ಪಣ್ಣ ಕೇಳ್ತಾ ಇದ್ದೀನಿ, ನನಗೆ ನನ್ನ ತಾಲೂಕಲ್ಲೂ ಇದೆ ಮನೆ, ನೆಕ್ಸ್ಟ್ ಕ್ಯಾಬಿನೆಟ್ ತಂದು ಮಾಡ್ತೀನಿ ನಾನು ಅಂದೆ. ನಾವು ಘೋಷಣೆ ಮಾಡಿರಲಿಲ್ಲ, ಬರೇ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದಕ್ಕೆ ಸಿದ್ದರಾಮಯ್ಯ ಅವರು 238,000 ಮನೆಗಳು. ಎಷ್ಟು? 238,000. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿದ್ದು, ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು, ಯಡಿಯೂರಪ್ಪ 2 ಮುಖ್ಯಮಂತ್ರಿ ಆದರು, ಬಸವರಾಜ ಬೊಮ್ಮಾಯಿ ಅವರು 2 ಮುಖ್ಯಮಂತ್ರಿ ಆದರು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಿಮ್ಮ ಮಾಧ್ಯಮ ಮುಖಾಂತರ ನಾನು BJP ಅವ್ರು ಸವಾಲು ಹಾಕ್ತೀನಿ. ನಾನು ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿ AHP ಸ್ಕೀಮಲ್ಲಿ ಒಂದು ಮನೆ ಏನಾರು ಅವ್ರು ಕೊಟ್ಟಿದ್ರೆ ಅವ್ರು ಓದೋದಿಲ್ಲ 5 ವರ್ಷದಲ್ಲಿ. ನಾನು ರಾಜಕೀಯದ ನಿರ್ವೃತ್ತಿ ತಗೊಂಡು ಮಂತ್ರಿ ಸ್ಥಾನಕ್ಕೆ ನಾನೇ ರಾಜೀನಾಮೆ ಕೊಡ್ತೀನಿ. ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಕಾಣಲಿಕ್ಕೆ 5 guarantee ಜೊತೆ ಇದು ನಾನು ಕೊಡ್ತೀನಿ 9,500 crore ಮನೆಗಳು, 2,38,000 ಮನೆ ನೀನು ಬಡವ್ರು ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಕ್ಯಾಬಿನೆಟಲ್ಲಿ ತಂದು 500 crore ಬಿಡುಗಡೆ ಮಾಡಿದ್ರು. ಫೆಬ್ರವರಿಯಲ್ಲಿ 36,789 ಮನೆಗಳು ಕೊಟ್ಟಿದ್ದೀವಿ, ಬರೋ ತಿಂಗಳಲ್ಲಿ 38,000 ಕೊಡ್ತೀವಿ, 1 238,000 ಮನೆಗಳು ಕೊಡ್ತೀನಿ. ಇದು ಒಂದು ಮನೆ ಕಟ್ಟಬೇಕಾದ್ರೆ 7.5 lakh rupees ಕಾಸ್ಟ್ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 lakh ಕೊಡ್ತಾರೆ. ಬಡವ್ರಿಗೆ GST ಆಗಿಬಿಟ್ಟು 18% ಹಿಂದೆಯಿಂದ 1,38,000 ಕಿತ್ಕೊಳ್ತಾರೆ. ಮುಂದೆಯಿಂದ ಕೊಡ್ತಾರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ, ಹಿಂದೆಯಿಂದ ಏನು ಮಾಡ್ತಾರೆ 18% ಬಡವ್ರಿಗೆ GST ಹಾಕಿ ವಾಪಸ್ ತೊಗೊಳ್ತಾವ್ರೆ. ಹಂಗಾಗಿ ಒಂದು ಮನೆ ಕಟ್ಟಬೇಕಾದ್ರೆ 7.5 lakh rupees ಆಗ್ತದೆ. 7.5 lakh ಕೇಂದ್ರ ಸರ್ಕಾರದಿಂದ 1.5 lakh ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ, SC ST ಇದ್ರೆ 7 lakh ಕೊಡ್ತಾರೆ. ಆವ್ರೇಜ್ ತೊಗೊಂಡ್ರೆ 1.5 lakh, 1.5 lakh ಮತ್ತು ಕೇಂದ್ರ ಸರ್ಕಾರದ 1.5 lakh ಎಷ್ಟಾಯಿತು? 3 lakh ಆಯಿತು. 7.5 lakh 3 lakh ಹೋದ್ರೆ ಎಷ್ಟು ಉಳಿತು? 4 lakh. ಪಾಪ ಬಡವ್ರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ನಂಬ್ತಿರೋ ಬಿಡ್ತಿರೋ ನೀವು? ನಾನು ಡಾಟಾ ಕೊಡ್ತೀನಿ ಮಾಧ್ಯಮ ಸ್ನೇಹಿತರಿಗೆ. 8 years ಯಾರು 5,000 ಕೊಟ್ಟವ್ರೆ, ಯಾರು 10,000 ಕೊಟ್ಟವ್ರೆ, ಯಾರು 15,000 ಕೊಟ್ಟರೆ, ಆದಮೇಲೆ ಕೊಟ್ಟಿಲ್ಲ. ಟೋಟಲ್ ಬೆನಿಫಿಷರಿ ಬರಬೇಕಾಗಿರೋದು ರಾಜೀವ್ ಗಾಂಧಿ ಸ್ಲಮ್, ರಾಜೀವ್ ಗಾಂಧಿ ಮತ್ತು ಸ್ಲಮ್ ಬೋರ್ಡ್ಗೆ 9,400 crore. ಎಷ್ಟು ಕೊಟ್ಟವ್ರು ಹೇಳಿ ಬೆನಿಫಿಷರಿ? ಬರೇ 310 crore ಕೊಟ್ಟಿದ್ರು. ಜನ ಬೀದಿಯಲ್ಲಿದ್ದರು ಸ್ವಾಮಿ, ಅನ್ಕಂಪ್ಲೀಟ್ ಆಗಿ ನೀವು ಹೇಳ್ದಂಗೆ ಕೆಲಸ ಆಗಲಿಲ್ಲ, ಅರ್ಧಂಬರ್ಧಂ ಕೆಲಸ ಆಗಿ ಪಾಪ ಜನ ಹೆಂಗೋ ಟಾರ್ಪೋಲೋ ಶೆಡ್ ಹಾಕ್ಕೊಂಡು ಹೆಂಗೋ ಒಂದು ಜೀವನ ಮಾಡ್ಕೊತಾ ಇದ್ರು. ಏನೋ ಸರ್ಕಾರದಿಂದ ಮನೆ ಕಟ್ಕೊಡ್ತಾರಂತ ಆಸೆಯಲ್ಲಿ ಖಾಲಿ ಮಾರೋರು ಬೀದಿಯಲ್ಲಿ ತಂದುಬಿಟ್ಟಿದ್ರು. ನಾನು ಮಂತ್ರಿ ಆದಮೇಲೆ ನಾನು ಮುಖ್ಯಮಂತ್ರಿ ಗಮನಕ್ಕೆ ತಂದು ಈಗ 9,500 crore ಸರ್ಕಾರ ಕೊಡ್ತಾರೆ, ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ಬಡವ್ರ ಬಗ್ಗೆ ಕಾಳಜಿ? ಸಿದ್ದರಾಮಯ್ಯ ಆಗಿರೋದು, ಕುಮಾರಸ್ವಾಮಿಗೆ ಇರಲಿಲ್ವಾ, ಯಡಿಯೂರಪ್ಪನಿಗೆ ಇರಲಿಲ್ವಾ, ಬಸವರಾಜ ಬೊಮ್ಮಾಯಿಗೆ ಇರಲಿಲ್ಲ. ಈ 5 guarantee ಆರನೇ ಗ್ಯಾರಂಟಿ ಅಂತೀನಿ ನಾನಿದು. ಅವ್ರ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? 1,00,000